ಸ್ಟಾರ್ಟಿಂಗ್ ಪ್ರೈಸ್ ಬಂದು 9,990 ಇಂದ ಇದೆ ಸರ್. ನಿಮಗೆ ಇವಾಗ ಸ್ಟಾರ್ಟಿಂಗ್ ಐ5 ಬಂದು ನಿಮಗೆ 40,000 ಓಕೆ 40,000 ಇಲ್ಲಿ ಓನ್ಲಿ 12,000 ಅಲ್ಲಿ ಸಿಗ್ಬಿಡುತ್ತೆ 12,990 ಸೊ ಮಾಡ್ಕೊಡ್ತೀವಿ ಸರ್. ನಮ್ಮಲ್ಲಿ ಸೇಲ್ಸ್ ಆ್ಯಂಡ್ ಸರ್ವಿಸ್ ಎರಡೂ ಇದೆ. ರಿಫರ್ಬಿಶ್ ಲ್ಯಾಪ್ಟಾಪ್ ಸೇಲ್ಸ್ ಇದೆ, ನ್ಯೂ ಲ್ಯಾಪ್ಟಾಪು ಸೇಲ್ಸ್ ಇದೆ. ಯಾರೆಲ್ಲ 15,000 ರೂಪಾಯಿ ಮೇಲಿನ ಲ್ಯಾಪ್ಟಾಪ್ ಅನ್ನು ತಗೊಂಡ್ರೆ ಬ್ಯಾಗ್, ಪೆನ್ ಡ್ರೈವ್ ಅಥವಾ ಆಂಟಿವೈರಸ್ ಹಾಗೂ ಮೌಸ್ ನಿಮಗೆ ಉಚಿತವಾಗಿ ಇಲ್ಲಿಂದ ಸಿಗ್ತಾ ಇದೆ. ಇನ್ಕ್ಲೂಡಿಂಗ್ 14 inches ಸ್ಕ್ರೀನ್ ಬರುತ್ತೆ, 6 months ವಾರಂಟಿ ಬರುತ್ತೆ, 21,990 ರೋಟೇಟಬಲ್ ಟಚ್ ಸ್ಕ್ರೀನ್ ಬರುತ್ತೆ ನಿಮಗೆ ಲ್ಯಾಪ್ಟಾಪ್. ಫುಲ್ ರೋಟೇಟಬಲ್, ಇದು ಟಚ್ ಸ್ಕ್ರೀನ್ ಆಗಿರುತ್ತೆ, ಇದು 6 months ವಾರಂಟಿ ಬರುತ್ತೆ. ಪ್ರೈಸ್ ಬಂದು 20,990 ಓನ್ಲಿ 20,990 ಅಲ್ಲಿ. ಹೌದು, ತರ ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇರ್ಬೋದು. ಇದರದ್ದು ಪ್ರೈಸ್ ಬಂದು ನಿಮಗೆ 19,990 ವಿತ್ 6 months ಆಫ್ ವಾರಂಟಿ. ಸ್ಕ್ರಾಚಸ್ ಅಲ್ಲಿ ತುಂಬಾನೇ ಪ್ರೀಮಿಯಂ ಹೊಸ ಲ್ಯಾಪ್ಟಾಪ್ ಇದ್ದಾಗೇನೆ ಇರುತ್ತೆ. ಇಲ್ಲಿಂದ ನೀವು ತಗೊಂಡು ಲೈಟ್ ವೈಟ್ ಕ್ಯಾರಿ ಮಾಡಬಹುದು ಸರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರಿ, ನೀವು ಸಹಿತ ಕಡಿಮೆ ಅಮೌಂಟ್ ಅಲ್ಲಿ ಬೆಸ್ಟ್ ಆಗಿರುವಂತಹ ಲ್ಯಾಪ್ಟಾಪ್ ತಗೊಳ್ಬೇಕಂದ್ರೆ ಈ ಒಂದು ಲ್ಯಾಪ್ಟಾಪ್ ಸ್ಟೋರ್ ಬೆಸ್ಟ್ ಆಗಿರುತ್ತೆ. ನಮ್ಮ ಪೂರ್ತಿ ಇಂಡಿಯಾದಲ್ಲಿ 25ಕ್ಕಿಂತ ಹೆಚ್ಚು ಬ್ರಾಂಚಸ್ ಅವೈಲೇಬಲ್ ಇದೆ, ಹಾಗೂ ನಮ್ಮ ಬೆಂಗಳೂರಲ್ಲೂ ಸಹಿತ 8 branches ಅಲ್ಲಿ ಅವೈಲೇಬಲ್ ಇದೆ. ಇವತ್ತು ನಾವು ಬಂದಿದ್ದೇವೆ ಮಲ್ಲೇಶ್ವರಂನ ಬ್ರಾಂಚ್ ಅಲ್ಲಿ ಲ್ಯಾಪ್ಟಾಪ್ ಸ್ಟೋರ್ ಅಲ್ಲಿ. ಇಲ್ಲಿ ನಿಮಗೆ ರೀಫರ್ಬಿಸ್ಡ್ ಲ್ಯಾಪ್ಟಾಪ್ ಗಳು ತುಂಬಾನೇ ಕಡಿಮೆ ಬೆಲೆಗೆ, ನೀವು ಹೊಸ ಲ್ಯಾಪ್ಟಾಪ್ ಗೆ ಕಂಪೇರ್ ಮಾಡಿದ್ರೆ 40-50% ವರೆಗೂ ಸಹ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. ಅದೇ ರೀತಿ ನಿಮ್ಗೆ ಏನಾದ್ರು ಬ್ರ್ಯಾಂಡ್ ನ್ಯೂ ಲ್ಯಾಪ್ಟಾಪ್ ಬೇಕಂದ್ರೆ ಅದು ಸಹಿತ ಇಲ್ಲಿ ಅವೈಲೇಬಲ್ ಇದೆ. ತುಂಬಾನೇ ಪ್ರೀಮಿಯಂ ಆಗಿರುವಂತಹ ಬ್ರ್ಯಾಂಡ್ಸ್ ಅಲ್ಲಿ ಲ್ಯಾಪ್ಟಾಪ್ ಸಿಗುತ್ತೆ. ಹಾಗೂ ಕೇವಲ ಲ್ಯಾಪ್ಟಾಪ್ ಅಂತ ಅಷ್ಟೇ ಅಲ್ಲ, ನಿಮ್ಗೆ ಅದರ ಜೊತೆಗೆ ಹಲವಾರು ಗಿಫ್ಟ್ ಸಹಿತ ಉಚಿತವಾಗಿ ಸಹಿತ ಸಿಗ್ತಾ ಇದೆ. ಈಗ ಬನ್ನಿ, ಒಂದೊಂದಾಗಿ ಇಲ್ಲಿನ ವೆರೈಟೀಸ್ ನಾವು ನೋಡ್ತಾ ಹೋಗೋಣ. ಇಲ್ಲಿನ ಸರ್ ಜೊತೆಗೆ ಸೇರಿ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನಾವು ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಫಸ್ಟ್ ಆಫ್ ಆಲ್ ಈ ಒಂದು ಸ್ಟೋರ್ ನ ಅಡ್ರೆಸ್ ಅನ್ನ ಹೇಳಿ, ಎಲ್ಲಿ ಬರುತ್ತೆ ಅಂತ ಸರ್? ಇದು ಎಕ್ಸಾಕ್ಟ್ ಮಲ್ಲೇಶ್ವರಂ 18 cross ಸಂಪಿಗೆ ರೋಡ್ ಸಿಗ್ನಲ್ ಕಾರ್ನರ್ ಅಲ್ಲೇ ಇದೆ ಸರ್. ನಿಮ್ಗೆ ಆ ಕಡೆ ಸಿಇಟಿ ಸೆಲ್ ಇದೆ, ಈ ಕಡೆ ಪಕ್ಕದಲ್ಲಿ ಸ್ಯಾಂಕಿ ಟ್ಯಾಂಕಿ ಇದೆ. ಓಕೆ, ನಿಮ್ಗೆ ಸೆಂಟ್ರಲ್ ಸಿಗ್ನಲ್ ಕಾರ್ನರ್ ಅಲ್ಲೇ ಬರುತ್ತೆ ನಿಮ್ಗೆ. ಎಸ್, ಲ್ಯಾಪ್ಟಾಪ್ ಸ್ಟೋರ್ ಅಂತ ಆಗಿರುತ್ತೆ ಸರ್. ಏನ್ ರೇಂಜ್ ಇಂದ ಸ್ಟಾರ್ಟ್ ಇದೆ ಸರ್? ನಾವು ಕೇಳಿದ್ವಿ ತುಂಬಾನೇ ಕಡಿಮೆ ಅಮೌಂಟ್ ಅಲ್ಲಿ ಲ್ಯಾಪ್ಟಾಪ್ ಸಿಗ್ತಾ ಇದೆ ಅಂತ. ಏನ್ ರೇಟ್ ಇಂದ ಇದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ ಬಂದು 9,990 ಇಂದ ಇದೆ. ಎಚ್ ಪಿ ಪ್ರೋಬುಕ್ ಇಂಟೆಲ್ ಕೋರ್ i3 ಫಸ್ಟ್ ಜನರೇಷನ್ ಬರುತ್ತೆ. 15.6 inches ಸ್ಕ್ರೀನ್, ಓನ್ಲಿ 9,990 ಇಂದ ಸ್ಟಾರ್ಟ್ ಆಗುತ್ತೆ. ಹೌದು, ಸ್ಪೆಸಿಫಿಕೇಶನ್ ವೈಸ್ ನೋಡೋದಾದ್ರೆ i3 ಫಸ್ಟ್ ಜನ್ ಬರುತ್ತೆ, 4 GB ರ್ಯಾಮ್, 128 GB SSD. ಪ್ರೈಸ್ ಬಂದು ನಿಮಗೆ 9,990 ವಿತ್ 3 months ಆಫ್ ವಾರಂಟಿ ಬರುತ್ತೆ. ಓಕೆ, 3 months ವಾರಂಟಿ ಸಹಿತ ಅವೈಲೇಬಲ್ ಇರುತ್ತೆ. ಮತ್ತೆ ಸರ್, ಏನಾದ್ರು ಇಶ್ಯೂ ಆದ್ರೆ ಸರ್ವಿಸ್ ನೀಡ್ತೀರಾ? ವಿತ್ ಇನ್ 3 months ಏನೇ ಪ್ರಾಬ್ಲಮ್ ಆದ್ರೂ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸರ್ವಿಸ್ ಮಾಡ್ಕೊಡ್ತೀವಿ. ಓಕೆ, ಈ ತರ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಬ್ರ್ಯಾಂಡ್ ಅಲ್ಲಿ ಲ್ಯಾಪ್ಟಾಪ್ ಸಿಗ್ತಾ ಇದಾವೆ, ತುಂಬಾನೇ ಬೆಸ್ಟ್ ಕಂಡೀಷನ್ ಅಲ್ಲಿ. ಡೆಲ್ ಬರುತ್ತೆ, i5 ಫಸ್ಟ್ ಜನ್ ಬರುತ್ತೆ, 4 GB ರ್ಯಾಮ್, 320 GB ಹಾರ್ಡ್ ಡಿಸ್ಕ್ ಬರುತ್ತೆ ಸರ್ ವಿತ್ ನಾನ್ ಟಚ್ ಅಲ್ಲಿ. ವೈಫೈ ಕ್ಯಾಮ್ರಾ ಎಲ್ಲ ವರ್ಕ್ ಆಗುತ್ತೆ. 3 months ವಾರಂಟಿ ಬರುತ್ತೆ ಇದಕ್ಕೆ. ಪ್ರೈಸ್ ಬಂದು ನಿಮಗೆ 12,990. ಎಸ್, ಇದೀಗ ಮಾರ್ಕೆಟ್ ಅಲ್ಲಿ ಹೊಸ ತಗೊಳಕ್ ಹೋದ್ರೆ ಏನ್ ರೇಟ್ ಇರುತ್ತೆ ಸರ್? ಸರ್, ನಿಮಗೆ ಇವಾಗ ಸ್ಟಾರ್ಟಿಂಗ್ i5 ಬಂದು ನಿಮಗೆ 40,000 ರೇಂಜ್ ಅಲ್ಲಿ ಇದೆ ಸರ್. ಓಕೆ, 40,000 ಇಲ್ಲಿ ಓನ್ಲಿ 12,000 ಅಲ್ಲಿ ಸಿಗ್ಬಿಡುತ್ತೆ. 12,990. ಓಕೆ ಸರ್. ನೆಕ್ಸ್ಟ್ ಬಂದು ಎಚ್ ಪಿ ಎಲೈಟ್ ಬುಕ್ 8470P ಅಂತ ಬರುತ್ತೆ ಮಾಡಲ್. ಇದು i5 4th gen ವಿತ್ 8 GB ರ್ಯಾಮ್, 256 GB SSD ಬರುತ್ತೆ ಸರ್. 14 inches ಸ್ಕ್ರೀನ್ ವಿತ್ 6 months ಆಫ್ ವಾರಂಟಿ. ಎಸ್ ಸರ್. ಪ್ರೈಸ್ ಬಂದು 17,990. ವಾ, ಓನ್ಲಿ 17,990 ಅಲ್ಲಿ. ಮತ್ತೆ ಸರ್, ಯಾವೆಲ್ಲ ಬ್ರ್ಯಾಂಡ್ಸ್ ಅಲ್ಲಿ ಬರುತ್ತೆ ಸರ್ ಲ್ಯಾಪ್ಟಾಪ್ಸ್ ನಿಮ್ಮಲ್ಲಿ? ಡೆಲ್, ಲೆನೋವೊ, ಎಚ್ ಪಿ, ಆಪಲ್ ಬರುತ್ತೆ ಸರ್. ಓಕೆ, 4 brand ಅಲ್ಲಿ ಅವೈಲೇಬಲ್ ಇರುತ್ತೆ. ಎನಿ ಟೈಮ್ ಸ್ಟಾಕ್ ಇರುತ್ತೆ ಸರ್? ಸ್ಟಾಕ್ಸ್ ಇರುತ್ತೆ ಸರ್, ಅವೈಲೇಬಲ್ ಇಲ್ಲ ಅಂತಂದ್ರೂ ತರಿಸ್ಕೊಡ್ತೀವಿ, ವಿತಿನ್ 2 days ಅಲ್ಲಿ ನಾವು ಅರೇಂಜ್ ಮಾಡ್ಕೊಡಿ. ಎಸ್, ಅದೇ ರೀತಿ ಯಾರ್ದಾದ್ರೂ ಈಗ ಆಲ್ರೆಡಿ ಲ್ಯಾಪ್ಟಾಪ್ ಯೂಸ್ ಮಾಡ್ತಿರ್ತಾರೆ, ಅವ್ರಿಗೇನಾದ್ರೂ ಸರ್ವಿಸ್ ಇಶ್ಯೂ ಇದ್ರು ಸರ್ವಿಸ್ನು ನೀಡ್ತಾರೆ? ಸರ್ವಿಸ್ ಮಾಡ್ಕೊಡ್ತೀವಿ ಸರ್. ನಮ್ಮಲ್ಲಿ ಸೇಲ್ಸ್ ಆ್ಯಂಡ್ ಸರ್ವಿಸ್ ಎರಡೂ ಇದೆ. ರಿಫರ್ಬಿಶ್ ಲ್ಯಾಪ್ಟಾಪ್ ಸೇಲ್ಸ್ ಇದೆ, ನ್ಯೂ ಲ್ಯಾಪ್ಟಾಪು ಸೇಲ್ಸ್ ಇದೆ, ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ಸರ್ವಿಸ್ ಮಾಡ್ಕೊಡ್ತೀವಿ. ಓಕೆ ಸರ್. ಮತ್ತೆ ಟೈಮಿಂಗ್ ಏನೆಲ್ಲ ಇರುತ್ತೆ ಸರ್ ಸ್ಟೋರ್ದು? ಮಾರ್ನಿಂಗ್ 10 to evening 8 ವರೆಗೂ ಅವೈಲೇಬಲ್ ಇರ್ತೀವಿ. ಮತ್ತೆ ಸಂಡೇನೂ ಇರುತ್ತೆ? ಸಂಡೇಸ್ 11 to 7 ವರೆಗೂ ಅವೈಲೇಬಲ್ ಇರ್ತೀವಿ. ಓಕೆ ಸರ್. ಮತ್ತೆ ನೆಕ್ಸ್ಟ್ ಯಾವ ಲ್ಯಾಪ್ಟಾಪ್ ಇದೆ ಸರ್? ಲೆನೋವೊ ಥಿಂಕ್ ಪ್ಯಾಡ್ L470 ಮಾಡಲ್. ಇದು ನಿಮಗೆ i5 6th gen 8 GB ರ್ಯಾಮ್, 256 GB SSD ಬರುತ್ತೆ, ಇನ್ಕ್ಲೂಡಿಂಗ್ 14 inches ಸ್ಕ್ರೀನ್ ಬರುತ್ತೆ, 6 months ವಾರಂಟಿ ಬರುತ್ತೆ. 21,990. ಇದು ಲ್ಯಾಪ್ಟಾಪ್ ನೀವು ನೋಡ್ತಿರ್ಬೋದು, ಸ್ಲಿಮ್ ಆಗಿರುತ್ತೆ. ಹೌದು, ಫುಲ್ ಸ್ಲಿಮ್ ಇರುತ್ತೆ, ಹಾಗೂ ಯಾವುದೇ ಸ್ಕ್ರಾಚಸ್ ಇರಲ್ಲ, ಏನೂ ಇರಲ್ಲ. ಫುಲ್ ಹೊಸ ಲ್ಯಾಪ್ಟಾಪ್ ತಗೊಂಡಾಗೇನೆ ಇರುತ್ತೆ, ಸ್ಪೆಷಲಿ ಅದೇ ರೀಫರ್ಬಿಸ್ಡ್ ಲ್ಯಾಪ್ಟಾಪ್ಸ್ ಇರುತ್ತೆ ಪ್ರತಿಯೊಂದು ಸಹಿತ. ಎಸ್ ಸರ್. ನೆಕ್ಸ್ಟ್ ಒನ್ ಲೆನೋವೊ ಥಿಂಕ್ ಪ್ಯಾಡ್ X260 ಅಂತ ಮಾಡಲು, i3 6th gen ಬರುತ್ತೆ. ಇದು 8 GB ರ್ಯಾಮ್, 256 GB SSD ಸರ್, ಇನ್ಕ್ಲೂಡಿಂಗ್ 14 inches ಸ್ಕ್ರೀನ್, 6 months ವಾರಂಟಿ ನಿಮಗೆ. ಇದು ರೋಟೇಟಬಲ್ ಟಚ್ ಸ್ಕ್ರೀನ್ ಬರುತ್ತೆ ನಿಮಗೆ ಲ್ಯಾಪ್ಟಾಪ್. ಫುಲ್ ರೋಟೇಟಬಲ್, ಇದು ಟಚ್ ಸ್ಕ್ರೀನ್ ಆಗಿರುತ್ತೆ, ಸ್ಪೆಷಲಿ ನೋಡ್ತಿರ್ಬೋದು ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿರುತ್ತೆ. ಮತ್ತೆ ಬ್ಯಾಟ್ರಿ ಬ್ಯಾಕಪ್ ಎಲ್ಲ ಯಾವ ತರ ಇರುತ್ತೆ ಸರ್? ಸರ್, ಬ್ಯಾಟ್ರಿ ಬ್ಯಾಕಪ್ ಎಲ್ಲ ಚೆನ್ನಾಗಿರುತ್ತೆ ಸರ್. ನಿಮಗೆ ಟೈಮ್ ಕೊಡ್ತೀವಿ, 15 days ವರೆಗೂ ಟೈಮ್ ಇರುತ್ತೆ ಬ್ಯಾಟ್ರಿ ಬ್ಯಾಕಪ್ಗೆ. 15 days ಅಲ್ಲಿ ಇನ್ ಕೇಸ್ ಬಿಲೋ 1 hour ಬ್ಯಾಟ್ರಿ ಬ್ಯಾಕಪ್ ಬಂತು ಅಂದ್ರೆ ನಿಮ್ಗೆ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತೀವಿ. ಓಕೆ, ಈ ತರ ಸ್ಪೆಷಲ್ ಆಗಿ ನಿಮಗೆ ತುಂಬಾನೇ ಬೆಸ್ಟ್ ಆಗಿರುವಂತಹ ಆಫರ್ಸ್ ಇದೆ ನೀಡ್ತಾ ಇದ್ದಾರೆ.
ಓಕೆ ಸರ್. ನೆಕ್ಸ್ಟ್ ಬಂದು ಆಪಲ್ ಮ್ಯಾಕ್ಬುಕ್ ಸರ್, ಮಾಡಲ್ ಬಂದು A1278 ಮಾಡಲ್, ಐ ಫೈವ್ ಫೋರ್ತ್ ಜನ್ ಬರುತ್ತೆ, 8 GB ರ್ಯಾಮ್, 256 GB SSD ಬರುತ್ತೆ ಸರ್, ಇದು 6 months ವ್ಯಾರಂಟಿ ಬರುತ್ತೆ, ಪ್ರೈಸ್ ಬಂದು 20,990. ಓನ್ಲಿ 20,990 ಅಲ್ಲಿ? ಹೌದು. ಮಾರ್ಕೆಟ್ ಅಲ್ಲಿ ಮ್ಯಾಕ್ಬುಕ್ ಎಲ್ಲ ನೀವು ತಗೊಳಕ್ ಹೋದ್ರೆ ಸ್ಟಾರ್ಟಿಂಗ್ 1 ಲಕ್ಷ ರೂಪಾಯಿಂದ ಆಗುತ್ತೆ, ಇಲ್ಲಿ ಓನ್ಲಿ ನಿಮ್ಗೆ 20,990 ಅಲ್ಲಿ ಸಿಗ್ತಾ ಇದೆ, ಅದನ್ನು ತುಂಬಾನೇ ಬೆಸ್ಟ್ ಕಂಡೀಷನ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ. ಎಸ್ ಸರ್. ನೆಕ್ಸ್ಟ್ ಡೆಲ್ ಲ್ಯಾಟಿಟ್ಯೂಡ್ 5400 ಮಾಡಲ್ ಸರ್, ವಿತ್ ಇನ್ಕ್ಲೂಡಿಂಗ್ i5 8th gen, 8 GB ರ್ಯಾಮ್, 256 GB SSD, 6 months ವ್ಯಾರಂಟಿ ಬರುತ್ತೆ, ಪ್ರೈಸ್ ಬಂದು 29,990. ಇದು ಮಾರ್ಕೆಟಲ್ಲಿ ಏನು ರೇಟ್ ಇದೆ ಸರ್? ಸರ್ ಲೈಕ್ 8th gen ಅಂತಂದರೆ ಈ ಥರ ಲ್ಯಾಪ್ಟಾಪ್ ಬೇಕು ಅಂದರೆ ನಿಮ್ಗೆ ಆಲ್ಮೋಸ್ಟ್ 70,000-80,000 ಆಗುತ್ತೆ. ಓಕೆ. ನಿಮ್ಮ ಹತ್ರ 30,000 ಸರ್. ಓಕೆ. ಈ ಒಂದು ರೇಟಲ್ಲಿ ನಿಮಗೆ ಅವೈಲೇಬಲ್ ಇದೆ, ಈಸಿಲಿ ನಿಮಗೆ 50% ವರೆಗೂ ಸಹ ಡಿಸ್ಕೌಂಟ್ ಸಿಗ್ತಾ ಇದೆ. ಕೆಲವೊಂದು ಮಾಡೆಲ್ ನಿಮಗೆ ಸೇಮ್ ಸಿಮಿಲರ್ ಆಗೇ ಇರುತ್ತೆ, ಸೇಮ್ ಮಾಡೆಲೇ ನಮ್ಮ ಹತ್ರ ಸ್ಟಾಕ್ಸ್ ಇರುತ್ತೆ, ನಿಮ್ಗೆ ಇನ್ಕೇಸ್ ಸ್ಟಾಕ್ಸ್ ಅವೈಲೇಬಲ್ ಇಲ್ಲ ಅಂದರೆ ವಿತ್ ಇನ್ ಒಂದು 2 ಡೇಸ್ ಅಲ್ಲಿ ನಾನು ಅರೇಂಜ್ ಮಾಡ್ಕೊ. ಓಕೆ. ಮತ್ತೆ ಎಲ್ಲೆಲ್ಲಿ ಬ್ರಾಂಚಸ್ ಇದೆ ಸರ್? ಈಗ ಸ್ವಲ್ಪ ಜನರಿಗೆ ತುಂಬ ದೂರ ಇರ್ತಾರೆ, ಮಲ್ಲೇಶ್ವರಂಗೆ ಬರೋಕೆ ಆಗಲ್ಲ, ಅಂಥವ್ರು ಯಾವ ಥರ ಮಾಡ್ಬೋದು ಸರ್? ನೀವು ಜಸ್ಟ್ ಕಾಲ್ ಮಾಡಿದಾಗ ನೀವು ಇರೋ ಲೊಕೇಶನ್ ಎಲ್ಲ ಅಂತ ಹೇಳಿದ್ರೆ ನಿಯರ್ ಬೈ ಸ್ಟೋರ್ ಇರೋದನ್ನ ನಾನು ಸಜೆಸ್ಟ್ ಮಾಡ್ತೀನಿ, ನೀವು ಅಲ್ಲೇ ಹೋಗಿ ವಿಸಿಟ್ ಮಾಡ್ಬೋದು, ಇಲ್ಲ ನೀವು ಇಲ್ಲಿಗೆ ಬರ್ತೀನಿ ಅಂದ್ರೂ ಇಲ್ಲಿಗೂ ಬರ್ಬೋದು. ಥಿಂಕ್ಪ್ಯಾಡ್ X260 ಮಾಡಲ್ ಇದು, i5 6th gen ವಿತ್ 8 GB ರ್ಯಾಮ್, 256 GB SSD ಬರುತ್ತೆ, 13-inch ಸ್ಕ್ರೀನ್, ಚಿಕ್ಕದಾಗಿ ಕ್ಯಾರಿ ಮಾಡೋದಕ್ಕೆ ಬೇಕು ಅನ್ನೋರಿಗೆ ಟ್ರಾವೆಲಿಂಗ್ ಮಾಡೋರ್ಗೆಲ್ಲ ತುಂಬಾನೇ ಬೆಸ್ಟ್ ಆಗಿರುತ್ತೆ, ನೋಟ್ಬುಕ್ ತರ ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇರ್ಬೋದು. ಇದರದ್ದು ಪ್ರೈಸ್ ಬಂದು ನಿಮಗೆ 19,990 ವಿತ್ 6 months ಆಫ್ ವ್ಯಾರಂಟಿ. ಅದೇ ಥರ ತುಂಬಾನೇ ಲೈಟ್ ವೇಟ್ ಸಹಿತ ಇರುತ್ತೆ, ಸ್ಪೆಷಲಿ ಈ ಒಂದು ಲ್ಯಾಪ್ಟಾಪ್ ಲೆನೋವಲ್ಲಿ ತುಂಬಾನೇ ಪ್ರೀಮಿಯಂ ಲ್ಯಾಪ್ಟಾಪ್ಸ್ ಅವೈಲೇಬಲ್ ಇದೆ. ಟೋಟಲಿ ಎಷ್ಟು ವೇರಿಯಂಟ್ಸ್ ಇದಾವೆ ಸರ್ ನಿಮ್ಮ ಹತ್ರ ಪರ್ಚೇಸಿಂಗ್ ಮಾಡ್ಬೇಕಂದ್ರೆ? ಸರ್ ತುಂಬ ವೇರಿಯಂಟ್ಸ್ ಇದೆ, ನಿಮಗೆ ಯಾವ ಥರ ಕಾಸ್ಟ್ ಮೇಲೆ ಬೇಕೋ ಆ ಕಾಸ್ಟ್ ಮೇಲೂ ಸಿಗುತ್ತೆ ನಿಮಗೆ. ಎಸ್, ಯಾವುದೇ ಸ್ಟೂಡೆಂಟ್ಸ್ಗಳಿಗೆ ಆಗಿರ್ಬೋದು, ಜಾಬ್ ಮಾಡೋರು ಆಗಿರ್ಬೋದು, ಎಲ್ಲ ರೀತಿ ಲ್ಯಾಪ್ಟಾಪ್ ಸಿಗುತ್ತೆ. ಓಕೆ. HP ಪ್ರೋಬುಕ್ 640G3 ಮಾಡಲ್ ಸರ್ ಇದು, i5 7th gen, 8 GB ರ್ಯಾಮ್, 256 GB SSD ಬರುತ್ತೆ, 6 months ವ್ಯಾರಂಟಿ ಬರುತ್ತೆ, ಪ್ರೈಸ್ ಬಂದು 22,990 ಪ್ರೈಸ್. 22,990 ಅಲ್ಲಿ ಈ ತರ ಪ್ರೀಮಿಯಂ ಆಗಿರುವಂತಹ HP ಲ್ಯಾಪ್ಟಾಪ್ ಸಿಗ್ತಾ ಇದೆ, ನೋಡ್ತಿರ್ಬೋದು ತುಂಬಾನೇ ಬೆಸ್ಟ್ ಆಗಿರುತ್ತೆ. ಎಸ್ ಸರ್. ನೆಕ್ಸ್ಟ್ ಇದೆಲ್ಲ ಏನು ಎಷ್ಟು ವಾರಂಟಿ ಇರುತ್ತೆ ಸರ್, ಎಷ್ಟು ಟೈಮ್ ಇರುತ್ತೆ ಸರ್? 6 months ವ್ಯಾರಂಟಿ ಎಲ್ಲ ಲ್ಯಾಪ್ಟಾಪ್, 15,000 ಮೇಲೆ ಇರೋ ಲ್ಯಾಪ್ಟಾಪ್ ಯಾವುದೇ ತಗೊಂಡ್ರು 6 months ವ್ಯಾರಂಟಿ ಬರುತ್ತೆ ನಿಮಗೆ. ಓಕೆ. 6 months ವರೆಗೂ ಏನೇ ಆದರೂ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. ಓಕೆ. ನೆಕ್ಸ್ಟ್ ಮ್ಯಾಕ್ಬುಕ್ ಪ್ರೋ A1299 ಮಾಡಲ್ ಇದು, i7 9th generation ವಿತ್ 16 GB ರ್ಯಾಮ್, 256 GB SSD ಬರುತ್ತೆ, 15.63-inch ಸ್ಕ್ರೀನ್ ಬರುತ್ತೆ, 6 months ವ್ಯಾರಂಟಿ, ಪ್ರೈಸ್ ಬಂದು 60,000 ಸರ್. 60,990. ಏನ್ ರೇಟ್ ಇದೆ ಸರ್ ಹೊಸ ತಗೊಳಕ್ ಹೋದ್ರೆ ಸರ್? ಇದು ಆಲ್ಮೋಸ್ಟ್ 3 lakh ಬರುತ್ತೆ ಸರ್. 3 lakh ಇರುತ್ತೆ. ಹೌದು. ಓಕೆ. ಬರೀ 60,000 ಸಿಗುತ್ತೆ ಇವಾಗ. ಓಕೆ ಸರ್. ನೆಕ್ಸ್ಟ್ ಡೆಲ್ ಲ್ಯಾಟಿಟ್ಯೂಡ್ 7290 i5 8th gen ಬರುತ್ತೆ, 8 GB ರ್ಯಾಮ್, 256 GB SSD ವಿತ್ 6 months ಆಫ್ ವ್ಯಾರಂಟಿ, ಪ್ರೈಸ್ ಬಂದು 25,990 ಸರ್. ಎಸ್, 25,990 ಅಲ್ಲಿ. ಅದೇ ಥರ ಇನ್ನು ವೆರೈಟೀಸ್ ತುಂಬಾನೇ ಇದಾವೆ, ನೀವು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಒಮ್ಮೆ ಕಾಲ್ ಮಾಡಿ ವಿಸಿಟ್ ಸಹಿತ ಮಾಡ್ಬೋದು, ವಿಸಿಟ್ ಮಾಡಿದ್ರೆ ಇನ್ನೂ ಬೆಸ್ಟ್ ಆಗಿರುತ್ತೆ. ಎಸ್ ಸರ್. ನೆಕ್ಸ್ಟ್ ಲೆನೋವೋ ಥಿಂಕ್ಪ್ಯಾಡ್ L13 ಮಾಡಲ್, ನಿಮಗೆ i5 6th gen ಬರುತ್ತೆ, 8 GB ರ್ಯಾಮ್, 256 GB SSD ವಿತ್ 6 months ಆಫ್ ವ್ಯಾರಂಟಿ, ಪ್ರೈಸ್ ಬಂದು 21,990. 21,990 ಇನ್ಕ್ಲೂಡಿಂಗ್ GST ಇರುತ್ತಲ್ಲ? ಎಲ್ಲ ಇನ್ಕ್ಲೂಡಿಂಗ್ GST. ಮತ್ತೆ ಅದರ ಮೇಲೆ ಏನು ಎಕ್ಸ್ಟ್ರಾ ಚಾರ್ಜ್ ಇರಲ್ಲ? ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ. ನೀವು ಇನ್ ಕೇಸ್ ಅಪ್ಗ್ರೇಡ್ ಮಾಡಿಸ್ತೀನಿ, ನನಗೆ 256 ಬೇಡ, 512 ಬೇಕು ಅಂದ್ರಾಗ ನಿಮ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ರ್ಯಾಮ್ ಅಪ್ಗ್ರೇಡ್ ಮಾಡೋದಾದ್ರೂ ಅದಕ್ಕೂ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಲ್ಯಾಪ್ಟಾಪ್ ಏನಿದೆಯೋ ನನ್ನ ಸ್ಪೆಸಿಫಿಕೇಶನ್ ಏನು ತೋರಿಸಿದೆಯೋ ಆ ಲ್ಯಾಪ್ಟಾಪ್ಗೆ ಆ ಸ್ಪೆಸಿಫಿಕೇಶನ್ ಸೇಮ್ ಪ್ರೈಸ್. ಓಕೆ. ಈಗ ಒಂದು 8 GB ಇತ್ತಂದ್ರೆ ಅದು 16 GB ಮಾಡಿಸ್ಬೋದು? ಓಕೆ, ನೀವೇ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಓಕೆ. ಅದೇ ರೀತಿ ಸರ್, ಈಗ ಈ ಒಂದು ಲ್ಯಾಪ್ಟಾಪ್ ಅನ್ನು ತಗೊಂಡ್ರೆ ಇದ್ರ ಜೊತೆಗೆ ಏನೆಲ್ಲ ಸಿಗುತ್ತೆ ಸರ್? ಸರ್ ಲ್ಯಾಪ್ಟಾಪ್ 15,000 ಮೇಲೆ ಯಾವುದೇ ಲ್ಯಾಪ್ಟಾಪ್ ತಗೊಂಡ್ರೆ ನಿಮಗೆ ಬ್ಯಾಗ್, ಮೌಸ್, ಚಾರ್ಜರ್ ಬರುತ್ತೆ ಸರ್. ಓ, ಫ್ರೀಲಿ ಬ್ಯಾಗ್ ಮೌಸ್ನು ಬಂದ್ಬಿಡುತ್ತೆ. ಹೌದು. ಅದ್ರ ಒಳಗಡೆ ತಗೊಂಡ್ರೆ ಸರ್? 15,000 ಬಿಲೋ ತಗೊಂಡ್ರೆ ನಿಮಗೆ ಲ್ಯಾಪ್ಟಾಪ್, ಚಾರ್ಜರ್, ಒಂದು ಮೌಸ್ ಬರುತ್ತೆ ಅಷ್ಟೇ. ಓಕೆ ಸರ್. ನೆಕ್ಸ್ಟ್ ಮ್ಯಾಕ್ಬುಕ್ ಪ್ರೋ ಬರುತ್ತೆ ಇದು, A1 1900 ಮಾಡಲ್ ಇದು, i7 9th generation ಬರುತ್ತೆ, 16 GB ರ್ಯಾಮ್, 512 GB SSD ಸರ್, ವಿತ್ 6 months ಆಫ್ ವ್ಯಾರಂಟಿ, ಇದು ಪ್ರೈಸ್ ಬಂದು 64,990 ಅಲ್ಲಿ. ಇದು 2 lakh ಪ್ಲಸ್ ಇದೆ ಅಲ್ವಾ ಸರ್ ಇದು ಹೊಸದು? ಓಕೆ. ಇದು ಸಹಿತ ನೋಡ್ತಿರ್ಬೋದು, ಮ್ಯಾಕ್ಬುಕ್ ಅಲ್ಲೂ ತುಂಬಾನೇ ವೇರಿಯಂಟ್ಸ್ ನೋಡೋಕೆ ಸಿಗುತ್ತೆ, ಈಸಿಲಿ ಒಮ್ಮೆ ವಿಸಿಟ್ ಮಾಡಿ ನೀವು ಪರ್ಚೇಸಿಂಗ್ ಮಾಡಬಹುದು. ನೆಕ್ಸ್ಟ್ ಲೆನೋವ ಐಡಿಯಾ ಪ್ಯಾಡ್ L3 ಮಾಡಲ್ ಸರ್ ಇದು, i5 10th generation ಬರುತ್ತೆ ನಿಮಗೆ, 20 GB ರ್ಯಾಮು, 256 GB SSD ಬರುತ್ತೆ, 15.6-inch ಸ್ಕ್ರೀನ್ ಬರುತ್ತೆ,
ಪ್ರೈಸ್ ಬಂದು ನಿಮಗೆ 43,990 ಸರ್. ಎಸ್ ಸರ್, ಅದೇ ರೀತಿ ಇದು ಸದ 43,990 ಅಲ್ಲಿ. ಇದರಲ್ಲೂ ಸದ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಾಕ್ ಇದ್ದೇ ಇರುತ್ತೆ, ನೀವು ಬೇಗ ಬಂದರೆ ನಿಮಗೂ ಸದ ವೆರೈಟೀಸ್ ಎಲ್ಲವೂ ಸಿಗುತ್ತೆ. ಸೇಮ್ ಅದೇ ಥರದೇ ಸೇಮ್ ಇನ್ನೊಂದು ಮಾಡಲು ಇದೆ, ಇದು ನೋಡ್ತಿರ್ಬೋದು ಐಡಿಯಾ ಪ್ಯಾಡ್ S145 ಮಾಡಲು, i5 10th gen, ಇದು ಸೇಮ್ 20 GB ರ್ಯಾಮ್, 512 GB SSD ಬರುತ್ತೆ. ಓಕೆ, ಪ್ರೈಸ್ ಬಂದು 43,990 ಸರ್. ಎಸ್, ಇದು ಏನು ಪ್ರೈಸ್ ಇದೆ ಸರ್ ಮಾರ್ಕೆಟಲ್ಲಿ? ಸರ್ ಮಾರ್ಕೆಟಲ್ಲಿ 65,000 ಇದೆ ಸರ್. ಓಕೆ, ಇದು ನಿಮಗೆ ಓನ್ಲಿ 43,990 ಅಲ್ಲಿ ಸಿಗ್ತಾ ಇದೆ. ಎಸ್ ಸರ್, ಇದು ಬಂದು ಡೆಲ್ ಪ್ರಿಸಿಷನ್ ಲ್ಯಾಪ್ಟಾಪು, ಇದೆಲ್ಲ ನಿಮಗೆ ಮೋರ್ ದೆನ್ 3 lakhs ಆಗುತ್ತೆ ಸರ್. ಅದರಲ್ಲೂ ಪ್ರೊಸೆಸರ್ i9 8th generation ಬರುತ್ತೆ ವಿತ್ 32 GB ರ್ಯಾಮ್, 1 TB SSD ಪ್ಲಸ್ 4 GB ಗ್ರಾಫಿಕ್ಸ್ ಬರುತ್ತೆ. ಓಕೆ, ನಿಮ್ಮ ಹತ್ರ ಸರ್ ಏನು ರೇಟ್ ಸಿಗುತ್ತೆ ಸರ್? ಈ ಪ್ರೈಸ್ ಬಂದು ವಿತ್ 6 months ಆಫ್ ವ್ಯಾರಂಟಿ ಜೊತೆಗೆ ಪ್ರೈಸ್ 67,990 ಸರ್. ವಾವ್, 3 lakh ಮೇಲಿನ ಲ್ಯಾಪ್ಟಾಪ್ ಸಹ ಇಷ್ಟು ಕಡಿಮೆ ಬೆಲೆಗೆ ನಿಮಗೆ ಸಿಗ್ತಾ ಇದೆ ಸ್ಪೆಷಲಿ. ಮತ್ತೆ ನಿಮ್ದು ಬೇರೆ ಬ್ರಾಂಚಸ್ ಅಲ್ಲೆಲ್ಲ ಹೋದ್ರು ಸಹ ಇದೇ ರೇಟ್ ಇರುತ್ತಾ ಸರ್? ಸೇಮ್ ಪ್ರೈಸ್ ಸರ್, ನಮ್ದು ಆಲ್ ಓವರ್ ಇಂಡಿಯಾದಲ್ಲಿ 25+ ಬ್ರಾಂಚಸ್ ಇದೆ ಅಲ್ಲ, ಎಲ್ಲೋಗಿ ವಿಸಿಟ್ ಮಾಡಿದ್ರೆ ಸೇಮ್ ಪ್ರೈಸಸ್. ಏನಿರುತ್ತೋ ಇಲ್ಲಿ ಏನಿರುತ್ತೋ ಅದೇ ಪ್ರೈಸಸ್ ಸರ್. ಎಸ್ ಸರ್. ಓಕೆ, ನೆಕ್ಸ್ಟ್ ಬಂದು HP 250G7 ಮಾಡಲು, i7 10th gen ಬರುತ್ತೆ ವಿತ್ 16 GB ರ್ಯಾಮ್, 512 GB SSD, 15.6 inches ಸ್ಕ್ರೀನು, 6 months ವ್ಯಾರಂಟಿ ಜೊತೆಗೆ ನಿಮಗೆ 40,000 ಸಿಗುತ್ತೆ ಸರ್. ಓಕೆ ಸರ್, ಓನ್ಲಿ 40,000 ಅವೈಲೇಬಲ್ ಇದೆ. ನೆಕ್ಸ್ಟ್ ಲೆನೋವ ಥಿಂಗ್ ಪ್ಯಾಡ್ T470 ಮಾಡಲ್ ಇದು, i5 6th gen, 8 GB ರ್ಯಾಮ್, 256 GB SSD, 14 inch ಸ್ಕ್ರೀನ್ ಬರುತ್ತೆ, 6 months ಆಫ್ ವ್ಯಾರಂಟಿ, ಪ್ರೈಸ್ ಬಂದು 21,990 ಸರ್. ಓನ್ಲಿ 21,990 ಅಲ್ಲಿ ಈ ಒಂದು ಫೀಚರ್ ಸಿಗ್ತಾ ಇದೆ, ತುಂಬಾನೇ ವೇರಿಯಂಟ್ಸ್ ಇದಾವೆ ಇನ್ನು ಸಹಿತ. ನೆಕ್ಸ್ಟ್ ಮ್ಯಾಕ್ಬುಕ್ ಪ್ರೋ ಅಲ್ಲಿ ನಿಮಗೆ A1266 ಮಾಡಲ್ ಇದು, i7 6th gen ಬರುತ್ತೆ, 16 GB ರ್ಯಾಮ್, 512 GB SSD ವಿತ್ 14 inches ಸ್ಕ್ರೀನ್ ಅಲ್ಲಿ, 6 months ವ್ಯಾರಂಟಿ ಜೊತೆಗೆ 60,000 ಸಿಗ್ತಿದೆ ಸರ್. ಹೌದು ಸರ್. ಓಕೆ, ಬ್ರ್ಯಾಂಡ್ ನ್ಯೂ ಇದೆ, ಅದೇ ತರ ಯಾವುದೇ ಸ್ಕ್ರಾಚಸ್ ಇಲ್ಲ, ಏನೂ ಇಲ್ಲ, ತುಂಬಾನೇ ಪ್ರೀಮಿಯಂ ಹೊಸ ಲ್ಯಾಪ್ಟಾಪ್ ಇದ್ದಾಗೇನೆ ಇರುತ್ತೆ. ಇಲ್ಲಿಂದ ನೀವು ತಗೊಂಡ್ರೆ ವಿತ್ ಲೈಟ್ ವೈಟ್ ಕ್ಯಾರಿ ಮಾಡಬಹುದು ಸರ್, ನೀವು ಈಸಿಯಾಗಿ ಕ್ಯಾರಿ ಮಾಡಬಹುದು. ಎಸ್, ವಿತ್ ಸಿ ಟೈಪ್ ಚಾರ್ಜರ್ ಬರುತ್ತೆ ನಿಮಗೆ, ನೋಡ್ತಿರ್ಬೋದು, ಜಸ್ಟ್ ಸಿ ಟೈಪ್ ಬಿಟ್ಟರೆ ಬೇರೆ ಯಾವ ಪೋರ್ಟು ಇಲ್ಲ ನಿಮಗೆ, ಎಲ್ಲ ಕಂಪ್ಲೀಟ್ ಸಿ ಟೈಪ್. ಎಸ್, ಈ ತರ ನೋಡ್ತಿರ್ಬೋದು, ಇದರಲ್ಲೂ ಸಹ ನಿಮಗೆ ಇನ್ನೂ ಬೇರೆ ಬೇರೆ ವೆರೈಟೀಸ್ ಇದಾವೆ. ಡೆಲ್ ಲ್ಯಾಟಿಟ್ಯೂಡ್ 7290, i5 8th gen ಬರುತ್ತೆ, 8 GB ರ್ಯಾಮ್, 256 GB SSD ವಿತ್ 6 months ಆಫ್ ವ್ಯಾರಂಟಿ ಜೊತೆಗೆ, ಪ್ರೈಸ್ ಬಂದು 25,990 ಸರ್. 25,990, ವಾವ್, ಈ ತರ ಡೆಲ್ ಅಲ್ಲೂ ಸಹ ಅವೈಲೇಬಲ್ ಇದೆ. ಎಸ್, ನೆಕ್ಸ್ಟ್ HP ಎಲೈಟ್ ಬುಕ್ 840G5 ಮಾಡಲು, i5 8th gen, 16 GB ರ್ಯಾಮ್, 256 GB SSD ಬರುತ್ತೆ ಸರ್ ವಿತ್ 6 months ಆಫ್ ವ್ಯಾರಂಟಿ ಜೊತೆಗೆ, ನಿಮಗೆ 29,990 ಸಿಗುತ್ತೆ ಸರ್. ಎಸ್, 29,990. ಅದೇ ಥರ ನಿಮಗೆ ಯಾವುದೇ ಇಷ್ಟ ಆದರೂ ಸಹ ಈಗಲೇ ಸ್ಕ್ರೀನ್ಶಾಟ್ ತೊಗೊಂಡು ಸಹ ನೀವು ವಿಸಿಟ್ ಮಾಡ್ಬೋದು, ಸ್ಟೋರಲ್ಲಿ ಬಂದರೆ ಇನ್ನೂ ವೆರೈಟೀಸ್ ನೋಡ್ಬೋದು. ನೆಕ್ಸ್ಟ್ ಆ್ಯಪಲ್ ಮ್ಯಾಕ್ಬುಕ್ ಪ್ರೋ A1990 ಮಾಡಲಲ್ಲಿ, i7 9th gen, ಆಗಲೇ ನಿಮಗೆ ತೋರಿಸಿದ್ದು i7 8th gen, ಇದು i7 9th gen, 16 GB ರ್ಯಾಮ್, 512 GB SSD ವಿತ್ 15.6 inches ಸ್ಕ್ರೀನ್ ಬರುತ್ತೆ ಸರ್, 6 months ಆಫ್ ವ್ಯಾರಂಟಿ ಜೊತೆಗೆ ನಿಮ್ಗೆ 60,000 ಸಿಕ್ತಿದೆ. ಎಸ್, 60,000 ಅಲ್ಲಿ ತುಂಬಾನೇ ಪ್ರೀಮಿಯಂ ಆಗಿದೆ. ಇನ್ನೊಂದೇನು ಅಂದ್ರೆ ನಿಮ್ಗೆ ಇಲ್ಲಿ ಟಚ್ ಡಿಸ್ಪ್ಲೇನೂ ಬರುತ್ತೆ ನಿಮಗೆ. ಓಕೆ, ಡಿಸ್ಪ್ಲೇನೂ ಬರುತ್ತೆ. ಹೌದು ಸರ್. ಎಸ್, ಅದೇ ತರ ಇಲ್ಲೂ ಸಹ ಬಿಲ್ಡ್ ಕ್ವಾಲಿಟಿ ನೋಡೋದಾದ್ರೂ ಸಹಿತ ಫುಲ್ ಹೊಸ ಲ್ಯಾಪ್ಟಾಪ್ ಇದೆ. ಪ್ರತಿಯೊಂದು ಲ್ಯಾಪ್ಟಾಪ್ ಇಲ್ಲಿ ಯಾವುದೇ ತಗೊಂಡ್ರು ಸಹಿತ ಯಾವುದೇ ಸ್ಕ್ರಾಚಸ್ ಇರಲ್ಲ, ಯಾವುದೇ ಪ್ರಾಬ್ಲಮ್ ಇರಲ್ಲ, ಎಲ್ಲೂ ಪರ್ಫೆಕ್ಟ್ ಆಗಿರುವಂತ ಲ್ಯಾಪ್ಟಾಪೇ ಸಿಗುತ್ತೆ. ನೆಕ್ಸ್ಟ್ HP ಎಲೈಟ್ ಬುಕ್ 247G8 ಮಾಡಲು, i7 10th gen ಬರುತ್ತೆ, 8 GB ರ್ಯಾಮ್, 512 GB SSD ಬರುತ್ತೆ ಸರ್, ಪ್ರೈಸ್ ಬಂದು 41,990. ಇದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಬಂದು 2022 ಅಲ್ಲಿ ನಿಮಗೆ ಮಾರ್ಚ್ ಮಂತ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು, ಇನ್ನು ಅಂಡರ್ ವ್ಯಾರಂಟಿ ಕೂಡ ಇದೆ ಸರ್, ಇನ್ನು 3 months ಅಂಡರ್ ಲ್ಯಾಪ್ಟಾಪ್ ಬ್ರ್ಯಾಂಡೆಡ್ ವ್ಯಾರಂಟಿ ಬಂದು ನಿಮಗೆ 3 months ಇದೆ, ನಮ್ಮ ಕಡೆಯಿಂದ 6 months ವ್ಯಾರಂಟಿ ಬರುತ್ತೆ. ಓಕೆ ಸರ್, ಈ ತರ ನಿಮಗೆ ವಾರಂಟಿ ಅಲ್ಲಿರುವಂತ ಲ್ಯಾಪ್ಟಾಪ್ ಸಹ ಸಿಗ್ತಾ ಇದೆ. ಹೌದು, ಈ ರೀಫರ್ಬಿಶ್ ಲ್ಯಾಪ್ಟಾಪ್ ಮಾತ್ರನೇ ಅಲ್ಲ, ಹೊಸ ಲ್ಯಾಪ್ಟಾಪ್ ಕೂಡ ಅವೈಲೇಬಲ್. ಹೊಸ ಲ್ಯಾಪ್ಟಾಪ್ ಯಾವೆಲ್ಲ ಬ್ರ್ಯಾಂಡ್ ಅಲ್ಲಿ ಇದೆ ಸರ್? ಸರ್, ಇದು ಡೆಲ್, ಲೆನೋವೋ, HP, ಎಸುಸ್ ಅಲ್ಲೂ ಸಿಗುತ್ತೆ ಸರ್. ಓಕೆ, ಈ ತರ ಹೊಸ ಲ್ಯಾಪ್ಟಾಪ್ಸ್ ಅಲ್ಲೂ ನೋಡ್ತಿರ್ಬೋದು, ಗೇಮಿಂಗ್ ಲ್ಯಾಪ್ಟಾಪ್ ಸಹಿತ ಅವೈಲೇಬಲ್ ಇದೆ, ಆಫೀಸ್ ಲ್ಯಾಪ್ಟಾಪ್ ಸಿಗ್ತಾ ಇದೆ, ತುಂಬಾನೇ ಡಿಫ್ರೆಂಟ್ ಡಿಫ್ರೆಂಟ್ ಲ್ಯಾಪ್ಟಾಪ್ಸ್ ಇಲ್ಲಿ ಅವೈಲೇಬಲ್ ಇದೆ. ಮತ್ತೆ ಲ್ಯಾಪ್ಟಾಪ್ಸ್ ಎಲ್ಲ ಸೇರಿ ಮತ್ತೇನೆಲ್ಲ ಅಕ್ಸೆಸರೀಸ್ ಎಲ್ಲ ಸಿಗುತ್ತೆ ಸರ್ ನಿಮ್ಮಲ್ಲಿ? ನಮ್ಮಲ್ಲಿ ಮೌಸ್, ಹಾರ್ಡ್ ಡಿಸ್ಕು, ವೆಬ್ ಕ್ಯಾಮ್ ಇಲ್ಲಿ ನೋಡ್ತಿರ್ಬೋದು, ನಿಮ್ಗೆ ಮೌಸ್ ಇದೆ, ಹಾರ್ಡ್ ಡಿಸ್ಕ್ ಇದೆ, ವೆಬ್ ಕ್ಯಾಮ್ ಇದೆ, ಆಮೇಲೆ ಕನೆಕ್ಟರ್ಸ್ ಇದೆ, ಆಂಟಿವೈರಸ್ ಇದೆ, ತುಂಬಾ ಅಕ್ಸೆಸರೀಸ್ ಸಿಗುತ್ತೆ ಸರ್, ಇನ್ಕ್ಲೂಡಿಂಗ್ ಅಲ್ಲಿ ನಿಮ್ಗೆ ಕೀಬೋರ್ಡ್ ಮೌಸು ಸಹ ಸಿಗುತ್ತೆ. ಓಕೆ, ಎಕ್ಸ್ಟ್ರಾ ಬೇಕನ್ನು ಸಹ ಪರ್ಚೇಸ್ ಮಾಡಬಹುದು, ಪ್ರತಿಯೊಂದು ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಓಕೆ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಡೀಟೇಲ್ ಆಗಿ ನಮಗೆ ಹೇಳಿದ್ದಕ್ಕೆ. ಥ್ಯಾಂಕ್ ಯು ಸರ್.